ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಪ್ರಧಾನಿಗಳು ಮಾಡಿದಂತಹ ಟೀಕೆಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. 40% ಕಮಿಷನ್ ಕಳಂಕವನ್ನು ತೆಗೆದು ಹಾಕ್ತಾರಾ ಮೋದಿ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪ್ರಧಾನಿಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರೆಲ್ಲ ಭ್ರಷ್ಟಾಚಾರ ಮಾಡೋರಲ್ಲ ಇವರು, ಬಿಜೆಪಿ ಸರ್ಕಾರ ಅದನ್ನೆಲ್ಲ ತಗದಾಕ್ಬಿಡ್ತಾರ ಜನ. ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಇದೆಯಲ್ಲ, ಭ್ರಷ್ಟಾಚಾರ ಮಾಡಿದ್ರಲ್ಲ ಅದನ್ನೆಲ್ಲ ಹೋಗಲಾಡಿಸ್ಬಿಡ್ತಾರ. ರಾಷ್ಟ್ರೀಯ ನಾಯಕರು ಬಂದು 40% ಕಮಿಷನ್ ಸರ್ಕಾರನ ಅದ್ರ ಮೇಲೆ ಇರತಕ್ಕಂಥ ಕಳಂಕ ತೊಡೆದಾಕ್ಬಿಡ್ತಾರ ಜನರ ಮನಸ್ಸಿನಾಗ ಹೋಗ್ಬಿಟ್ಟದೆ. ಇದು ಭ್ರಷ್ಟ ಸರ್ಕಾರ ಅಂತ ಇದನ್ನ ತೆಗಿಬೇಕು ಅಂತ ಹೋಗ್ಬಿಟ್ಟದೆ, ಅದನ್ನ ಬದಲಾಯಿಸಕ್ ಸಾಧ್ಯ ಇಲ್ಲ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಮಾತು. ಪ್ರಧಾನಿ ಮೋದಿ ಅವರ ಟೀಕೆಗೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ರಿಯಾಕ್ಟ್ ಮಾಡಲ್ಲ, ಕೇವಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಾತ್ರ. ಎಐಸಿಸಿಯಿಂದಲೇ ಒಂದು ಸೂಚನೆಯನ್ನು ಬಂದಿದೆಯಂತೆ, ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಕೂಡ ಅವರದ್ದೇ ಶೈಲಿಯಲ್ಲಿ ತಿರುಗೇಟನ್ನು ಕೊಟ್ಟರು. ಈಗ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೂಡ ಪ್ರಧಾನಿಗಳು ಕಾಂಗ್ರೆಸ್ ವಿರುದ್ಧ ಮಾಡಿದಂತಹ ಆರೋಪಗಳಿಗೆ ಟೀಕೆಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. 85% ಕಮಿಷನ್ ಸರ್ಕಾರ ಆಗಿತ್ತು ಕಾಂಗ್ರೆಸ್ನದ್ದು ಅಂತ ಹೇಳಿಕೆ ಕೊಟ್ಟಿದ್ರಲ್ಲ, ಪ್ರಧಾನಿಗಳು ಬಂದು ಹೋದ ನಂತರ 40% ಕಮಿಷನ್ ಆರೋಪ ಇದೆಯಲ್ಲ, ಕಳಂಕ ಇದೆಯಲ್ಲ, ಅದೆಲ್ಲವೂ ಕೂಡ ಮರೆಮಾಚಲಿಕ್ಕಾಗುತ್ತಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು. ಈ ಮೂಲಕ ಪ್ರಧಾನಿಗಳ ಆರೋಪಕ್ಕೆ ಅವರು ಮಾಡಿದಂತಹ ಟೀಕೆಗೆ ತಿರುಗೇಟನ್ನು ಕೊಡುವಂತಹ ಕೆಲಸ.